ಬರ್ಡೇ ದಿವಸ ಫಸ್ಟ್ ಬಂದು ಸಮುದ್ರದಲ್ಲಿ ಮಜಾ ಮಾಡೋಣ ಅಂತ ಬಂದಿದ್ದೀನಿ. ನಡಿಯೋಕ್ಕೆ ಫುಲ್ಲು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆ ಅಂದರೆ ಮರಳಲ್ವಾ, ಡೈಲಿ ಎಲ್ಲ ನಡೆದು ಅಭ್ಯಾಸ ಇದ್ದವ್ರಿಗೆ ಸ್ವಲ್ಪ ನನಗೆ ಇದು ಎಷ್ಟೋ ವರ್ಷ ಆದಮೇಲೆ ಬರ್ತಾ ಇರೋದು, ಸೊ ಎಕ್ಸೈಟ್ಮೆಂಟ್. ಸಮುದ್ರದಲ್ಲೇ ಕೇಳಿಸ್ತಿರ್ಬೋದಲ್ವಾ ಸೌಂಡು ಹೆಂಗೆ ಬರ್ತಿದೆ ಅಂತ ಅಂದ್ಬಿಟ್ಟು ಹತ್ರದಿಂದ ತೋರಿಸಿದ್ರೆ ಮನ ಅಷ್ಟು ಹತ್ರಕ್ಕೆಲ್ಲ ಹೋಗೋದಕ್ಕೆ ಭಯ ಆಗ್ತಾ ಇದೆ. ಅಲೆ ನೋಡಿ ಬರ್ತಿದೆ ಇಲ್ಲಿಂದ ಸೀ. ನಮಗೆ ಬೀಳೋ ಥರ ಅಷ್ಟು ಜೋರಾಗಿ ಅಲೆ ಇದೆ. ಇನ್ನೊಂದು ದೊಡ್ಡ ಅಲೆ ಬರ್ತಿದೆ ಇದು, ಅಂದ್ಕೊಂಡೆ ಅಲ್ಲೇ ಸ್ಟಾಪ್ ಆಗೋಯ್ತು. ಇದು ಅಲ್ಲೇ ಸ್ಟಾಪ್ ಆಗೋಯ್ತು ಯಾಕೋ. ಆವಾಗಲೇ ಫಸ್ಟ್ ಅಲೆ ಬಂದಿದ್ದು ಮಾತ್ರ ಜೋರಾಗಿರ್ತಿತ್ತು. ಇದು ಸಖತ್ತಾಗಿತ್ತು. ಒಂದಲೆ ಜೋರಾಗಿರುತ್ತೆ, ಒಂದೆರಡು ಅಲೆ ಕಮ್ಮಿ ಆ ಥರ ಹಂಗಿರುತ್ತೆ ಅಲೆ. ನೋಡಿ ಬೀಚ್ ಹತ್ರ ಬಂದಿದ್ದೀವಿ, ಕಲ್ಲಂಗುಟ್ಟ ಬೀಚ್. ಎಲ್ಲ ಇಲ್ಲಿ ಕುತ್ಕೊಳ್ಬೋದು, ಮಲ್ಕೋಬೋದು. ಸನ್ ಬಾತ್ ಕೂಡ ಇದೆ, ಚೇರ್ಸ್, ಸನ್ ಬಾತ್ ಚೇರ್ಸು. ಎಲ್ಲ ಗಲೀಜಾಗ್ಬಿಟ್ಟಿದೆ. ವಾವ್, ದಿಸ್ ಇಸ್ ಮೈ ಸೆಕೆಂಡ್ ಬೀಚ್ ಮುರುಡೇಶ್ವರನೇ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ನಾನು ಸಮುದ್ರ ನೋಡಿದ್ದು. ಅದಾದ್ಮೇಲೆ ನೆಕ್ಸ್ಟು ಇದೆ ಗೋವಾ. ಗೋವಾ ನೋಡಿ. ಹೇಗ್ ಅನಿಸ್ತಿದೆ ರಾಘು ಗೋವಾ ಬೀಚ್? ಚೆನ್ನಾಗಿದ್ಯಾ? ಈಗ ರಾಘುನ ಕರ್ಕೊಂಬರೋಣ, ನನ್ನ ಪುಟ್ಟ ಪುಟ್ಟ ಹೆಜ್ಜೆ ನೋಡ್ಕೊಂಬರೋಣ.
ಬೀಚಲ್ಲಿ ಇವಾಗ ಸ್ವಲ್ಪ ಫೋಟೋಸ್ ತಗೊಂಡು ತಿರ್ಗಾ ಮೊಬೈಲೆಲ್ಲ ಇಟ್ಬಿಟ್ಟು ಆಮೇಲೆ ಬಂದು ಸ್ವಲ್ಪ ಆಟ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ಮೊಬೈಲೆಲ್ಲ ಇಟ್ಟರೆ ಹಾಳಾಗುತ್ತಲ್ಲ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಬೀಚಲ್ಲ ಹೋಗಿ ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಬಂದು ಈಗ ನನ್ನ ಬರ್ಡೇ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಇನ್ನೂ ಎಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ಸೊ ರಘು ಇವಾಗ ಹೊರಗಡೆ ಹೋಗಿದ್ದಾರೆ, ನಾನು ಅಷ್ಟರಲ್ಲಿ ರೆಡಿ ಆಗಿರ್ತೀನಿ ಅಂತಂದಿದ್ದೆ. ಸೊ ರೆಡಿ ಆಗಿದ್ದೀನಿ, ಇನ್ನೇನು ಬರ್ತಾರೆ. ಸೊ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಆಮೇಲೆ ಹೊರಗಡೆ ಹೋದಾಗ ನನ್ನ ಅವ್ರಿಗೆ ತೋರಿಸ್ತೀನಿ ನನ್ನ ಬರ್ಡೇಗೆ. ಜಸ್ಟ್ ಕ್ಯಾಶುವಲ್ ದರ್ಶನ, ಜಸ್ಟ್ ಇಲ್ಲಿ ಗೋವಾಗ ಬಂದಾಗ ಯಾವ ಥರ ಕ್ಯಾಶುವಲ್ ಆಗಿ ಒಂಥರ ಸ್ಮೂತಾಗಿರೋ ಡ್ರೆಸ್ಸು ಆ ಥರದ್ದು ಒಂಥರ ಕ್ಯಾಶುವಲ್ ಆಗಿ ಚೆನ್ನಾಗಿದೆ. ಫುಲ್ ವೈಟ್ ಆ್ಯಂಡ್ ಬ್ಲೂನಲ್ಲಿ ಇದ್ದೀನಿ. ಸೊ ನೋಡೋಣ ಹೇಗೆ ಕಾಣಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಹೊರಗಡೆ ಹೋದಾಗ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋ ಮಾಡಿ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ಬರ್ಡೇ ಡ್ರೆಸ್ಸಲ್ಲಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಇವತ್ತು ನನ್ನ ಬರ್ಡೇ ದಿವಸ ಅಂತ ಅಂದ್ಬಿಟ್ಟು. ಓಕೆ, ನೀವು ನನ್ನ ಪಿಕ್ಸ್ ಎಲ್ಲ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಓಕೆ, ಈಗ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಕೇಕ್ ತೊಗೊಂಬರಕ್ಕೆ ಹೋಗ್ತಿದ್ದಾರೆ. ರಾಘು ಆಲ್ರೆಡಿ ಕೇಕ್ ತಂದಿದ್ರು, ಅದು ಇಲ್ಲಿ ಬರೋ ಅಷ್ಟೊತ್ತಿಗೆ ಎಲ್ಲ ಒಂಥರ ಮೆಲ್ಟ್ ಆಗಿಬಿಟ್ಟಿದ್ದು ಆಗಿಬಿಟ್ಟಿದ್ದು ಹಾಳಾಕಿ ಇಲ್ಲೇ ಚರ್ಚ್ ಎದುರುಗಡೆನೇ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ದೂರದಲ್ಲಿ ಕಾರ್ ಹತ್ರನೇ ಕಾರ್ನೆಲ್ಲ ಇಟ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಈಗ ಅಗೋಡ ಫೋರ್ಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅದಂತೂ ತುಂಬಾ ಚೆನ್ನಾಗಿದೆ, ಮತ್ತು ತುಂಬಾ ಫಿಲಮ್ಸ್ ಕನ್ನಡ ಫಿಲಮ್ಸ್ ಎಲ್ಲ ತೆಗೆದಿದ್ದಾರೆ ಅಲ್ಲಿ, ಅದನ್ನು ನೋಡೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ.
ಬೇಡಪ್ಪ. ನಮ್ಮ ಮನೆಯವ್ರ ಅದ್ರ ಮೇಲೆ ಹತ್ತಿಸ್ತಾರಂತೆ. ಬೇರೆ ಸುಮ್ಮನೆ ಬಿಕ್ಕಿತ್ತು ಏನಪ್ಪ ಮುಡಿ ಅಲ್ತಿ ಇಲ್ಲಿ ಕಾಲು ಇಕ್ಕೇನು ಕಾಯಿಲಮ್ಮ ಇಲ್ಲಿ ಆರಾಮ ತಕ್ಕೋಬೋದು. ನಾವು ಕಾರ್ ಹಾಕಿರೋ ತಗೋತಾನೆ ಈಗ ನಡ್ಮಣ ಹಂಗೆ ಬಂದಿದ್ದು ಈಗ ಅಲ್ಲೇ ಕಾರ್ ಹಾಕ್ಸಿರೋದು. ಬೆಳಗ್ಗೆ ಎಲ್ಲ ಬೇರೆ ಕಡೆ ಎಲ್ಲ ಸುತ್ತಾಡಿ ಗೋವಾದಲ್ಲಿ ಈಗ ಬೀಚ್ ಹತ್ರ ಹೋಗೋಣ, ನೈಟಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಈಗ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ಲಾಸ್ಟ್ ಡೇ ಆಫ್ ಗೋವಾ ಅಂತಲೇ ಹೇಳ್ಬೋದು. ಇವತ್ತು ಲಾಸ್ಟ್ ಚೆಕ್ಔಟ್ ಮಾಡ್ತಾ ಇದ್ದೀವಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ. ಸೊ ನಾನು ರೆಡಿ ಆಗಿದ್ದೀನಿ. ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು ಅಂತ ನನಗೂ ಇನ್ನೂ ಗೊತ್ತಿಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ರೂಮ್ ಟು ಏನು ಅಂತ ಏನು ಮಾಡಲಿ, ಜಸ್ಟ್ ನೋಡಿ ಬೆಡ್ಡು
ನನ್ನ ಟ್ರಾವೆಲಿಂಗ್ ಬ್ಯಾಗ್ ಸೂಟ್ ಕೇಸಿಂದು, ಆಮೇಲೆ ಎರಡು ಚೇರು, ಅಲ್ಲೇ ಲಾಸ್ಟಲ್ಲಿ ಒಂದು ಬಾತ್ರೂಮ್ ಇದೆ ಅಷ್ಟೇ. ಹಿಂದೆಗಡೆ ಒಂದು ಸ್ವಲ್ಪ ಬಾಲ್ಕನಿ ಥರ ಇದೆ, ಚಿಕ್ಕದು ಏನು ಅಷ್ಟಿದ್ದಿಲ್ಲ. ಸೊ ಇಲ್ಲೆಲ್ಲ ಬೀಚ್ ರೆಸಾರ್ಟ್, ಬೀಚ್ ರೆಸಾರ್ಟ್ ಹಂಗೆ ಹಿಂಗೆ ಬೀಚ್ ಹೌದು ಅಂತ ಎಲ್ಲ ಅಂತಿರ್ತಾರೆ. ಬೀಚ್ ಹಿಂದೆಗಡೆ ಏನು ಇರೋದಿಲ್ಲ, ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ಇಲ್ಲೊಂದು ಮನೆಗಳ ಥರನೇ ರೂಮ್ಗಳು ಮಾಡಿರ್ತಾರೆ, ಇಲ್ಲ ಲಾಡ್ಜ್ಗಳಿರುತ್ತೆ, ಹೋಟೆಲ್ಸ್ ಇರುತ್ತೆ ಅಷ್ಟೇ. ಕೆಲವೊಂದು ತುಂಬ ಲಕ್ಸುರಿಯಸ್ ಆಗಿರುತ್ತೆ, ಕೆಲವೊಂದು ಚೆನ್ನಾಗಿರೋದಿಲ್ಲ. ನಾವು ನೋಡಿ ಮಾಡಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ. ಸೊ ಇದಾಗಿತ್ತು ಗೋವಾದು ಈ ರೂಮಲ್ಲಿ ಇವಾಗ. ನೆಕ್ಸ್ಟ್ ಇವಾಗ ಬ್ರೇಕ್ಫಾಸ್ಟ್ಗೆ ಹೊರಗಡೆ ಹೋಗಬೇಕು. ಇಲ್ಲಿ ಒಂಚೂರು ಚೆನ್ನಾಗಿಲ್ಲ, ಬಫೆಟ್ 150 rupees ಇಸ್ಕೊಳ್ತಾರೆ. ಅರೆ ಒಂಚೂರು ಚೆನ್ನಾಗಿರೋದಿಲ್ಲ, ತಿನ್ನೋದಕ್ಕಾಗಲ್ಲ. ಮೈದಾ ಪೂರಿ ಒಳ್ಳೆ ಚಕ್ಲಾದಂಗಿರೋದು ಬಾಳೆ ಅಪ್ಪ ಚೆನ್ನಾಗಿಲ್ಲ.